ಈ ದಿನ ಏನು ಎನ್ ಜಿ ಓ ಸಂಸ್ಥೆಗಳ ದಿನಾಚರಣೆ ಮಾಡಿ ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆ ಮಾಡಬೇಕು ಅಂತೇಳಿ ಎಲ್ಲ ನಮ್ಮ ಎನ್ ಜಿ ಓ ಸಂಸ್ಥೆಗಳವರು ಸೇರಿ ತೀರ್ಮಾನ ಮಾಡಿದ್ದಾರೆ. ಅವ್ರಿಗೆ ಎನ್ ಜಿ ಓ ಸಂಸ್ಥೆಗಳವರಿಗೆ ಶುಭಾಶಯಗಳನ್ನು ತಿಳಿಸ್ತಾ, ನಮ್ಮ ಮಹಿಳಾ ದಿನಾಚರಣೆಯನ್ನು ಮಾಡ್ತಿರೋದಕ್ಕೆ ಅವ್ರಿಗೆ ಧನ್ಯವಾದಗಳನ್ನು ತಿಳಿಸ್ತಾ, ಮುಖ್ಯವಾಗಿ ನಾವು ಎಷ್ಟೋ ಜೀವರಾಶಿಗಳನ್ನು ನೋಡ್ತಾ ಇರ್ತೇವೆ. ಇದರಲ್ಲಿ ಮುಖ್ಯ ಘಟ್ಟವನ್ನು ನಿಭಾಯಿಸತಕ್ಕಂಥ ಒಂದು ಜೀವ ಅಂದರೆ ಹೆಣ್ಣು ಜೀವ. ಆದ್ಮೇಲೆ ನಾವು ಗಮನಿಸ್ತಾ ಇರ್ತೀವಿ, ಪ್ರತಿದಿನ ಹೆಣ್ಣಿನ ಮೇಲೆ ದೌರ್ಜನ್ಯ, ಚಿಕ್ಕ ಮಕ್ಕಳನ್ನ ಬಿಡ್ತಾ ಇಲ್ಲ. ಇತ್ತೀಚೆಗೆ ನಮ್ಮೂರಲ್ಲಿ, ನಮ್ಮ ಪಕ್ಕದೂರಲ್ಲಿ, ಹೆಸರೇಳೋದು ಬೇಡ, ಆ ಹುಡುಗಿ ತಂದೆ ತಾಯಿನೇ ಹಿಂದೆ ಹಾಕಿದ್ರು, 11 ವರ್ಷ ಬಾಲಕಿ ಮೇಲೆ ಅತ್ಯಾಚಾರ ಆದರು. 11 ವರ್ಷ ಬಾಲಕಿ, 27 ವರ್ಷ ಹುಡುಗ. ಎಷ್ಟು ಕ್ರೂರವಾದ ಮನಸ್ಸು ಅಂತಂದ್ರೆ, ನಾವು ಈ ಜನ್ಮ ನಮಗೆ ಬೇಕಾ ಮನ ಒಂದು ಜನ್ಮ ಅನ್ಸ್ಬಿಡ್ತದೆ. ಆ ಹೆಣ್ಣು ಮಗು ರಕ್ತ ಸುರಿಸಿಕೊಂಡು ಬರ್ತಾ ಇದ್ರೆ, ಆ ಮಗು ನೋಡಿದ್ರೆ ನನಗೆ ಹೊಟ್ಟೆ ಉರಿದು, ನನಗೆ 2 ದಿವಸ ನಾನು ಅದನ್ನ ನೆನೆಸ್ಕೊಂಡು ಮನೆಯಲ್ಲಿ ಹಾಕ್ಕೊಂಡಿದ್ದೀನಿ. ಆದ್ರಿಂದ ಎಷ್ಟೇ ನಾವು ಹೆಣ್ಮಕ್ಳು ಹುಷಾರಾಗಿದ್ರೇನು, ಹೆಣ್ಮಕ್ಳಿಗೆ ತೊಂದರೆ ಕೊಡೋರೇ ಜಾಸ್ತಿ ಇದ್ದಾರೆ. ಗಂಡು ಯಾವ ರೀತಿ ಇದ್ರೂ ಜೀವನ ಮಾಡಿಬಿಡ್ಬೋದು, ಹೆಣ್ಣು ಎಷ್ಟು ತೊಂದರೆಗಳು ಅನುಭವಿಸ್ತಾರೆ ಅಂತಂದ್ರೆ, ಒಂದು ಮಗುವಿಗೆ ಜನ್ಮ ಕೊಡಬೇಕಾದ್ರೆ ಎಷ್ಟು ನೋವು ಅನುಭವಿಸ್ತಾರೆ. ನೋವು ಅನುಭವಿಸೋದು ಒಂದು ಕಡೆ ಇರಲಿ, ನೋವು ಅನುಭವಿಸಿ ಅವ್ರು ಆರಾಮಾಗಿ ಮನೆಯಲ್ಲನ್ನ ಇರ್ತಾರೆ ಅಂತಂದ್ರೆ, ಆ ನೋವು ಅನುಭವಿಸಿ ಮಗುವಿಗೆ ಜನ್ಮ ಕೊಟ್ಟು, ನೆನ್ನೆ ಒಂದು ನೋಡಿದೆ ಹಾಸ್ಪಿಟ್ಲಲ್ಲಿ, ಆ ಮಗು ಉಳಿಯುತ್ತೋ, ಆ ಹೆಣ್ಣು ಮಗು ಉಳಿಯುತ್ತೋ ಉಳಿಯಲ್ಲೋ ಅನ್ನೋದು ಕೂಡ ಗ್ಯಾರಂಟಿ ಇಲ್ಲ. ಜನ್ಮ ಕೊಟ್ಟಿದ ತಕ್ಷಣ ಮಗು ಸೇಫ್ ಅಂತ ನಾವು ಅನ್ಕೊಂತೀವಿ, ನಮ್ಮ ಮಗು ಚೆನ್ನಾಗೇ ಇರುತ್ತೆ. ಆ ಹೆತ್ತಂತ ತಾಯಿ ಪರಿಸ್ಥಿತಿ ಏನಾಗಿತ್ತೆ ಗೊತ್ತಾ, ನಿಮ್ಗೆ ಚೆನ್ನಾಗಿ ಗೊತ್ತಿರುತ್ತೆ. ಅದನ್ನು ಗೊತ್ತಿಲ್ಲದೆ ಇರುವಂಥ ಮೂರ್ಖರು ಶಂಡರು ಆ ಕೆಲಸಗಳಿಗೆ ಕೈ ಹಾಕ್ತಾರೆ. ಇಂಥವ್ರಿಗೆ ಕಠಿಣ ಶಿಕ್ಷೆ, ಕಂಡಲ್ಲಿ ಗುಂಡು ಹೊಡೆಯುವಂಥ ಶಿಕ್ಷೆಯನ್ನು ಜಾರಿಗೆ ತರಬೇಕು ಅಂತ ಸರ್ಕಾರದ ಮೇಲೆ ಒತ್ತಡನ ತಗೊಳ್ಳೋದ್ರ ಮುಖಾಂತರ ನಾವು ಈ ದಿನ ಒಂದು ನಿರ್ಣಯವನ್ನು ಮಾಡಿ ಸರ್ಕಾರ ಮೇಲೆ ಒತ್ತಡ ಮಾಡಬೇಕು ಅಂತ ಎನ್ ಜಿ ಓ ಸಂಸ್ಥೆಗಳಿಗೆ ಮನವಿ ಮಾಡಿಕೊಂಡು, ಸರ್ಕಾರಕ್ಕೆ ಮುಟ್ಟುವ ತನಕ ಇದನ್ನು ಈ ಒಂದು ಹೋರಾಟನ, ಹೆಣ್ಣು ಮೇಲೆ ದೌರ್ಜನ್ಯ ಮಾಡಿದ್ರೆ ಅವರಿಗೆ ಕಂಪ್ಲೇಂಟ್ ಕೊಡೋದು, ಅರೆಸ್ಟ್ ಮಾಡೋದು, ಅವ್ರ ಮೇಲೆ ಎನ್ಕ್ವೈರಿ ಮಾಡೋದು ಏನಿಲ್ಲ, ಗುಂಡೋಡ್ ಬಿಡಬೇಕು ಡೈರೆಕ್ಟಾಗಿ. ಹೈದರಾಬಾದಲ್ಲಿ ನಾವು ಕರ್ನಾಟಕದ ಹೆಮ್ಮೆಯ ಕಮಿಷನರ್ ಸಾಹೇಬರು ಮಾಡಿದ್ರು, ಅದೇನೋ ರೆಡ್ಡಿ ಅಂತ ಒಬ್ಬ ಹೆಣ್ಣುಮಗಳು ಡಾಕ್ಟ್ರು, ವೆಟರ್ನರಿ ಡಾಕ್ಟ್ರು, ರೇಪ್ ಮಾಡಿದ್ರು, ಸುಟ್ಟಾಕಿದ್ರು ಸೌಮ್ಯ ರೆಡ್ಡಿ. ಮಾರನೇ ದಿನನೇ ನಮ್ಮ ಕರ್ನಾಟಕದ ಹೆಮ್ಮೆಯ ಅಧಿಕಾರಿ ಅಲ್ಲಿ ಹೈದರಾಬಾದಲ್ಲಿ ಕಮಿಷನರ್ ಆಗಿದ್ರು, ಸ್ಪಾಟಿಗೆ ಕರ್ಕೊಂಡು ಹೋದ್ರು, ಗುಂಡಿಡಿದ್ ಕೊಂಡ್ಬಿಟ್ರು. 4-5 ಆ ಥರ ಆಗಲಿ, ನಮ್ಮ ಹೆಣ್ಣು ಮೇಲೆ ಯಾರು ದೌರ್ಜನ್ಯ ಮಾಡ್ತಾರೆ ನಾವು ನೋಡೋಣ, ಒಂದು 4-5. ಏನು ಈ ರಾಜ್ಯದ ನಮ್ಮ ದುರದೃಷ್ಟ, ಇಲ್ಲಿ ಕಾನೂನುಗಳು ಅಷ್ಟು ಬೇಕಿದೆ, ನಾವೇನು ಮಾಡೋಕ್ಕಾಗಲ್ಲ ಅಂತ. ಆದರೆ ನಾವು ಒತ್ತರ ಹೇಳಿದ್ರೆ ನಮ್ಮ ಕೈಯಲ್ಲಿದೆ ಎಲ್ಲ. ಮತ್ತೆ ಇಚ್ಚಿಗೆ ನಾವು ಕೆಲವು ಮಕ್ಕಳು ದುಶ್ಚಟಗಳಿಗೆ ಬಾನಿಸಾಗ್ತಾ ಇದ್ದಾರೆ, ಡ್ರಗ್ಸು, ಮದ್ಯವ್ಯಸನಿಗಳಾಗ್ತಾ ಇದ್ದಾರೆ. ಕಾರಣ ಏನು ಗೊತ್ತಾ, ನಮ್ಮ ತಾಯಿಂದಿರ ದುಡಿಮೆಯ ಫಲ ಅದು. ತಾಯಂದ್ರೆ ದುಡಿಮೆ ಮಾಡೋದು ತಪ್ಪಲ್ಲ ಅಂತ ನಾನು ಹೇಳ್ತಿಲ್ಲ, ತಾಯಿ ದುಡಿದ್ರೇನೆ ಜೀವನ ನಡೆಯೋದು ಅನ್ನೋದು ಈ ಕಾಲದಲ್ಲಿ ನಿರೂಪಣೆ ಆಗ್ಬಿಟ್ಟಿದೆ. ತಾಯಿ ದುಡಿಲೇಬೇಕು. ತಾಯಿ ದುಡಿಯಕ್ಕೆ ಹೋದಾಗ, ತಾಯಿ ಮನೆಯಲ್ಲಿದ್ದಾಗ ಮಕ್ಕಳನ್ನ ಯಾವ ರೀತಿ ಸಮಾಜದಲ್ಲಿ ನಡ್ಕೊಂಡು ಹೋಗ್ಬೇಕು, ಯಾವ ರೀತಿ ಮಗುನ ತಿದ್ದಬೇಕು ಅನ್ನೋದು ನೋಡ್ಕೊತಾ ಇದ್ರು. ಈಗ ಅವರು ಪಾಪ ದುಡಿದ್ರೇನೆ ಜೀವನ ನಡೆಯೋದು. ಯಾವ ತಾಯಿ ಆ ಮಕ್ಕಳನ್ನ ಸರಿಯಾಗಿ ನೋಡ್ತಾ ಇಲ್ಲ, ಆ ಮಗು ಕೆಟ್ಟದಾರಿಯಲ್ಲಿ ಹೋಗ್ತಾ ಇದೆ. ಇದು ಒಂದು ಸರ್ವೆಯಲ್ಲಿ ಗೊತ್ತಾಗಿರುವಂಥ ವಿಷಯ, ಇದನ್ನು ಆಚೆ ಆಗ್ತಾ ಇಲ್ಲ. ನಮ್ಮ ಮೇಲೆ ಜವಾಬ್ದಾರಿ ಅದೇನೆ ಅಂತ, ತಂದೆ ಬುದ್ಧಿ ಹೇಳೋ ಮಟ್ಟಕ್ಕೆ ಹೋಗ್ತಾ ಇಲ್ಲ. ದಯವಿಟ್ಟು ನಮ್ಮ ಮಕ್ಕಳನ್ನ ನಾವು ಕಾಪಾಡ್ಕೊಳ್ಳೋವಂಥ ಜವಾಬ್ದಾರಿ ತಾಯಿ ಮೇಲಿದೆ. ತಾಯಿಂದ್ರೆ ದಯವಿಟ್ಟು ಮಕ್ಕಳನ್ನ ಕಾಪಾಡಿ ನಮ್ಮ ದೇಶ ಉಳಿಸ್ಬೇಕು ಅಂತ ನಿಮ್ಮನ್ನು ಕೈ ಮುಗಿದು ಕೇಳ್ಕೊಂತ 2 ಮಾತು.